ಮೂರು ದಿನಗಳ ಡ್ರಾಮಾ ಒಂದೇ ಕರೆಯಲ್ಲಿ ಎಂಡ್ ಸೋನಿಯಾ ಗಾಂಧಿ ವಿಡಿಯೋ ಕಾಲ್ಗೆ ಕರಗಿದ್ದೇಕೆ ಬಂಡೆ ಎಸ್ ವಿಶ್ರೆ ಸಿದ್ದರಾಮಯ್ಯ ಅವರಿಗೆ ಸಿ ಎಂ ಮಾಡಲೇಬಾರ್ದು ನಾನೇ ಸಿ ಎಂ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ವಾದ ಆಗಿತ್ತು ಅವರ ಆಗ್ರಹ ಕೂಡ ಅದೇ ಆಗಿತ್ತು ದೊಡ್ಡ ಮಟ್ಟದಲ್ಲಿ ಡಿಮ್ಯಾಂಡ್ ಕೂಡ ಇಟ್ಟಿದ್ರು ಹೀಗಾಗಿನೇ ದೆಹಲಿಯಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ದೊಡ್ಡ ಡ್ರಾಮಾನೇ ನಡೀತು ಯಾರು ಆಗಬೇಕು ಸಿ ಎಂ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಅವರು ಸುರ್ಜೇವಾಲಾ ಅದಾದ ನಂತರ ರಾಹುಲ್ ಗಾಂಧಿ ಎಲ್ಲರೂ ಕೂಡ ಸರಣಿ ಸಭೆಗಳನ್ನು ಮಾಡಿದ್ರು ಒಬ್ಬೊಬ್ಬರಾಗಿ ಮೀಟಿಂಗ್ ಕರೆದ್ರು ಸಿದ್ದರಾಮಯ್ಯ ಜೊತೆ ಮೀಟಿಂಗ್ ನಡೀತು ಅದಾದಮೇಲೆ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಯಿತು ರಾಜ್ಯ ನಾಯಕರು ಕೂಡ ಹೋಗಿದ್ದರು ಅಂದರೆ ಮೀಟಿಂಗ್ಗಳೆಲ್ಲ ರಾಷ್ಟ್ರೀಯ ಕಾಂಗ್ರೆಸ್ನ ನಾಯಕರು ರಾಜ್ಯ ನಾಯಕರೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿದ್ರು ಬಟ್ ಬಿಲ್ಕುಲ್ ಒಪ್ಪಲಿಲ್ಲ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನ ಸಿ ಎಮ್ ಮಾಡಬೇಕಂತ ಒಪ್ಪಿರಲಿಲ್ಲ ಆದರೆ ಕೊನೆಯದಾಗಿ ಬುಧವಾರ ರಾತ್ರಿ ಬುಧವಾರ ಮಿಡ್ ನೈಟ್ ವೇಣುಗೋಪಾಲ್ ಅವರಿಗೆ ಒಂದು ಕರೆ ಬರುತ್ತೆ ಅದು ವಿಡಿಯೋ ಕಾಲ್ ಯಾಕಂದರೆ ಎಲ್ಲವೂ ಅಂದ್ಕೊಂಡಂತೆ ಆಗಿದರೆ ಬುಧವಾರ ಸಂಜೆ ಸೋನಿಯಾ ಗಾಂಧಿಯವರು ದೆಹಲಿಗೆ ಬರಬೇಕಾಗಿತ್ತು ಆದರೆ ಕೆಲವೊಂದಿಷ್ಟು ಕಾರಣಗಳಿಂದ ಬರೋಕ್ಕಾಗಲಿಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಭೇಟಿ ಭೇಟಿಯಾಗೋದಕ್ಕೆ ಪರ್ಸ್ನಲಾಗಿ ಆಗಲಿಲ್ಲ ಸೋನಿಯಾ ಗಾಂಧಿಯವರ ಕೈಯಲ್ಲಿ ಹೀಗಾಗಿ ಬುಧವಾರ ಮಧ್ಯರಾತ್ರಿ ವೇಣುಗೋಪಾಲ್ ಅವರಿಗೆ ಶಿಮ್ಲಾದಿಂದ ಸೋನಿಯಾ ಗಾಂಧಿಯವರು ಒಂದು ಕರೆ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡಬೇಕು ಅಂದಾಗ ಡಿ ಕೆ ಶಿವಕುಮಾರ್ ಜೊತೆ ಮಾತನಾಡ್ತಾರೆ ಸೋನಿಯಾ ಗಾಂಧಿ ಆ ಮಿಡ್ ನೈಟ್ ಕರೆ ಆ ಒಂದೇ ಒಂದು ಮಿಡ್ ನೈಟ್ ಕರೆಗೆ ಡಿ ಕೆ ಶಿವಕುಮಾರ್ ಬಂಡೆ ಅಂತಿದ್ದ ಡಿ ಕೆ ಶಿವಕುಮಾರ್ ಕರೆಗೆ ಹೋಗ್ತಾರೆ ಎಸ್ ಮೇಡಮ್ ನೀವು ಹೇಳಿದ್ದು ಒಪ್ಕೊಂತೀನಿ ಅಂತ ಸೋನಿಯಾ ಗಾಂಧಿ ಅವರು ಹೇಳಿದ್ದನ್ನು ಡಿ ಕೆ ಶಿವಕುಮಾರ್ ಒಪ್ಕೊಳ್ತಾರೆ ಸಿದ್ದರಾಮಯ್ಯನವರು ಸಿ ಎಂ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಆ ಒಂದೇ ಒಂದು ಕರೆಯಲ್ಲಿ ಒಪ್ಕೊಳ್ತಾರೆ ಈ ಹಿಂದೆ ತುಂಬ ಸಲ ಸಾಕಷ್ಟು ಬಾರಿ ಹೇಳಿದರು ಡಿ ಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷ ನನ್ನ ತಾಯಿ ಇದ್ದಂತೆ ನನ್ನ ದೇವರಿದ್ದಂತೆ ಅವ್ರು ಹೇಳಿದ್ನ ಕೇಳ್ತೀನಿ ಅಂತ ಕೊನೆಗೂ ಡಿ ಕೆ ಶಿವಕುಮಾರನ್ನು ಒಪ್ಪಿಸೋದಕ್ಕೆ ಸೋನಿಯಾ ಗಾಂಧಿ ಅವರೇ ಆಗಬೇಕಾಯಿತು ಅವರ ಒಂದು ಕರೆಯಿಂದ ಡಿ ಕೆ ಶಿವಕುಮಾರ ಮನಸ್ಸು ಕರಗಿ ತಮ್ಮ ಏನು ಸಿ ಎಂ ಬೇಡಿಕೆ ಇಟ್ಕೊಂಡಿದ್ರು ತುಂಬ ಪೊಟ್ಟು ಬಿಡದೆ ಗಟ್ಟಿಯಾಗಿ ಇಟ್ಕೊಂಡಿದ್ರು ಅದನ್ನು ಸಡಲಿಸಿ ಓಕೆ ಸಿದ್ದರಾಮಯ್ಯ ಸಿ ಎಂ ಆಗಲಿ ನಾವು ಜೊತೆಗಿರ್ತೀವಿ ಅನ್ನೋ ಒಂದು ಆಶ್ವಾಸನೆಯನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ತಕ್ಕಂತೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಡಿ ಸಿ ಎಮ್ ಆಗಿರ್ತಾರೆ ಜೊತೆಗೆ ಎರಡು ಪ್ರಬಲ ಖಾತೆಗಳನ್ನು ಕೂಡ ಡಿ ಕೆ ಶಿವಕುಮಾರ್ ಪಡೆಯಲಿದ್ದಾರೆ ಹಣಕಾಸು ಖಾತೆ ಕೇಳಿದ್ರಂತೆ ಬಟ್ ಸಿದ್ದರಾಮಯ್ಯವರು ನನ್ನ ಹತ್ರ ಇಲ್ಲಿ ಹಣಕಾಸು ಹಣಕಾಸು ಖಾತೆ ನಿನಗೆ ಬೇಕೋ ಅದು ತಗೊಳಪ್ಪ ಅಂದಾಗ ಅವರು ಬೇರೆ ಎರಡು ಖಾತೆಗಳನ್ನು ಇಟ್ಕೊಳ್ಳುವಂಥ ಏನು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಎರಡು ಪ್ರಮುಖ ಖಾತೆಗಳು ಡಿ ಕೆ ಶಿವಕುಮಾರ್ ಜೊತೆ ಇರುತ್ತೆ ಜನಸಂಪನ್ಮೂಲ ಅಂತ ಕೇಳಿ ಬರ್ತಾ ಇದೆ ನಾಟ್ ಆಲ್ ಕನ್ಫರ್ಮ್ ಇಲ್ಲ ನೀರಾವರಿ ಅಥವಾ ಇಂಧನ ಎರಡು ಕಂಬೋದು ಅಥವಾ ನೀರಾವರಿ ಬೆಂಗಳೂರು ನಗರಾಭಿವೃದ್ಧಿ ಎರಡೂ ಕಥೆಯನ್ನು ಡಿ ಕೆ ಶಿವಕುಮಾರ್ ಉಳಿಸ್ಕೊಳ್ತಾರೆ ಅನ್ನೋ ಲೆಕ್ಕಾಚಾರ ಇದೆ ಪಕ್ಷ ಕಟ್ಟಿದ್ದೀರಿ ಬೆಳೆಸಿದ್ದೀರಿ ಈಗ ಕಿತ್ತಾಡೋ ಸರಿ ಇಲ್ಲ ಇಡೀ ರಾಜ್ಯದ ಜನ ಇಡೀ ದೇಶದ ಜನ ಇವತ್ತು ಕಾಂಗ್ರೆಸ್ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮತ್ತು ಕರ್ನಾಟಕದ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಇಂಥ ಟೈಮಲ್ಲಿ ಅಪಮಾನ ಅವಮಾನ ಬೇಡ ಕರ್ನಾಟಕದ ಜನತೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಫುಲ್ ಮೆಜಾರಿಟಿ ಅದನ್ನು ಅವರ ಒಂದು ಏನು ಭರವಸೆಗಳನ್ನು ನಾವು ಈಡೇರಿಸಬೇಕಾದ ಅಗತ್ಯ ಇದೆ ಹೀಗಾಗಿ ನೀವು ಒಪ್ಕೊಳ್ಳಿ ಸಿದ್ಧರಾಮಯ್ಯನವರು ಸಿ ಎಮ್ ಆಗೋದಕ್ಕೆ ಮುಂದೆ ಅವಕಾಶ ದೊಡ್ಡದಾಗಿದೆ ನೆಕ್ಸ್ಟ್ ನಿಮಗೆ ಅವಕಾಶ ಸಿಗುತ್ತೆ ಅಂತ ಸೋನಿಯಾ ಗಾಂಧಿಯವರು ಕೊಟ್ಟ ಆಶ್ವಾಸನೆಯಿಂದಾಗಿ ಡಿ ಕೆ ಶಿವಕುಮಾರ್ ಇವತ್ತು ಒಪ್ಕೊಂಡಿದ್ದಾರೆ ಒಂದೇ ಒಂದು ಕರೆಗೆ ಡಿ ಕೆ ಶಿವಕುಮಾರ್ ಓಕೆ ಮಾಡಿ ಶನಿವಾರ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಸೋನಿಯಾ ಗಾಂಧಿಯವ್ರ ಮಾತಂದರೆ ಅಷ್ಟು ಬೆಲೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಇದು ಎಸ್ ವೀಕ್ಷಕ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಅವರೇ ಸಿ ಎಮ್ ಆಗಬೇಕಾಗಿತ್ತ ಸಿದ್ದರಾಮಯ್ಯ ఆగబారా సిఎం నిమ్ ప్రకారం ఏనన్సె కమెంట్ మిల్సి ధన్యవాదాలు కర్ణాటక టీ వి ఇది కన్నడిగర ధ్వని